Aleluya. 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 Ivattu nanna prasangada vishaya illivaregu. Gattiya helri illivaregu. Onde ondu pada saaku. Onde ondu pada ivattu nina jeevanavanna bidugade maduvantadagirutte. ಈ ಒಂದು ಪದ ನಿನ್ನ ಜೀವನದ ಶೈಲಿಯೇ ಬದಲಾವಣೆ ಆಗುವಂಥದ್ದಾಗಿರುತ್ತೆ. ನಂಬಿಕೆಯಿಂದ ಆಮೇನ್ ಹೇಳುವಂಥರಾಗಿರಿ. ಕಾರಣ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿಗೂ ಜೀವ ಇರುವಂಥದ್ದಾಗಿರುತ್ತದೆ, ಜೀವ ಇರುವಂಥದ್ದಾಗಿರುತ್ತದೆ. ಅವನು ಹೀಗೆ ಹೇಳಿದನು, ಬೆಳಕುಂಟಾಗಲಿ. ಬೆಳಕುಂಟಾಯಿತು, ಬೆಳಕುಂಟಾಯಿತು. ಅಲ್ಲಿ ಶತಾಧಿಪತಿ ಹೇಳ್ದ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ಆದರೆ ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಹಾಳು ಗುಣವಾಗುವಂತನಾಗಿದ್ದಾನೆ. ಒಂದೇ ಒಂದು ಮಾತು, ಒಂದೇ ಒಂದು ಮಾತು ಸಾಕು, ಹಾಳು ಗುಣವಾಗುವಂತನಾಗಿದ್ದಾನೆ. ನಂಬೋರು ಮಾತ್ರ ಆಮೇಲೆ ಹೇಳ್ರೆ. ಹಾಗಾದ್ರೆ ಯೇಸು ಸ್ವಾಮಿ ತಾನು ದೋಣಿಯಲ್ಲಿ ನಿದ್ದೆ ಮಾಡುವಾಗ ಬಿರುಗಾಳಿ ಉಕ್ಕಿ ಬರ್ತಾ ಇದೆ, ಅಲೆಗಳು ಉಕ್ಕಿ ಬರ್ತಾ ಇದೆ, ದೋಣಿ ಮುಳುಗುವ ಸಂದರ್ಭ ಯೇಸು ನಿದ್ದೆ ಮಾಡ್ತಾ ಇದ್ದಾರೆ. ಶಿಷ್ಯರು ಗಾಬರಿಗೊಂಡ್ರು. ಗಾಬರಿಗೊಂಡಿರುವಾಗ, ದೋಣಿ ಮುಳುಗುತ್ತೆ ಎನ್ನುವ ಚಿಂತೆಯಲ್ಲಿ ಇರುವಾಗ ಯೇಸು ಸ್ವಾಮಿ ಎದ್ದು ಹೀಗೆ ಹೇಳಿದನು, ಶಾಂತವಾಗಲಿ. ದಟ್ಸ್ ಇಟ್. ಶಾಂತವಾಗಲಿ. ಶಾಂತವಾಯಿತು, ಶಾಂತವಾಯಿತು. ಇವತ್ತು ಉಕ್ಕಿ ಬರುವ ತೊಂದರೆಗಳು, ಅಲೆಗಳ ರೂಪದಲ್ಲಿ ಒಂದರ ಹಿಂದೆ ಬರುವ ಕಷ್ಟಗಳು, ಅಲ್ಲಲ್ಲಿಯ ನೀವು ಚಿಂತೆ ಮಾಡ್ತೀರಾ, ಇದು ಎಷ್ಟು ಕಾಲ ನನ್ನ ದೋಣಿ ಮುಳುಗುವಂತೆ ಆಗ್ತಾ ಇದೆಯಲ್ಲ, ನನ್ನ ಜೀವನ ಮುಳುಗುವಂತಾಗಿದೆ. ಯಾರೋ ಸ್ತೋತ್ರ ಹೇಳ್ತಾ ಇಲ್ಲವಲ್ಲ, ಅಲ್ಲಲ್ಲೂಯ್ಯ. ಆ ಸಂದರ್ಭದಲ್ಲಿ ದೇವರ ಒಂದೇ ಒಂದು ಶಬ್ದ, ಇಲ್ಲಿವರೆಗೂ, ಇಲ್ಲಿವರೆಗೂ, ಇಲ್ಲಿವರೆಗೂ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ನೀರಿನ ಮೇಲೆ ನಡೀತಾ ಇರೋದನ್ನು ಕಂಡಾಗ ಅಲ್ಲಲ್ಲಿ ಶಿಷ್ಯರೆಲ್ಲ ಹೇಳಿದ್ರು, ಭೂತ 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 ಅಂದ್ರು. ಆದರೆ ಪೇತ್ರ ಹೇಳಿದ್ರು, ಯೇಸು ಸ್ವಾಮಿ ಹೇಳಿದ್ರು, ನನ್ನ ಭೂತ ಅಲ್ಲ, ನಿಮ್ಮ ಸ್ವಾಮಿ ನಾನು, ಅಲ್ಲಲ್ಲಿ ನಿನ್ನ ರಬಿ ನಾನು ಅಂತ ಹೇಳುವಾಗ ಪೇತ್ರನು ಹೇಳ್ದ, ನನ್ನ ರಬಿ ನೀನು ಹಾಗಿದ್ರೆ ನೀನು ನಡೆಯುವ ಹಾಗೆ ನಾನು ನಡಿಬೇಕು, ನಾನು ನಡಿಬೇಕು. ಎಲ್ಲಿ? ನೀರಿನ ಮೇಲೆ. ಯೇಸು ಸ್ವಾಮಿ ಜಾಸ್ತಿ ಪ್ರಸಂಗ ಏನು ಮಾಡಲಿಲ್ಲ, ಆ ನೀರಿನ ಸಾಂದ್ರತೆ ಹೇಳಲಿಲ್ಲ, ಅದರ ಹಾಳ ಹೇಳಲಿಲ್ಲ, ಅದರ ಕೊರತೆಗಳು ಹೇಳಲಿಲ್ಲ, ಅದರಲ್ಲಿ ನಡೆದ್ರೆ ನೀನು ಬಿದ್ದೋಗ್ತಿ ಅಂತ ಹೇಳಲಿಲ್ಲ. ಯೇಸು ಹೇಳಿದ್ದು, ಬಾ ಬಾ. ಒಂದೇ ಒಂದು ಪದ, ಒಂದು ಸೆಂಟೆನ್ಸ್ ಅಲ್ಲ, ಒಂದು ಚಾಪ್ಟರ್ ಅಲ್ಲ, ಒಂದೇ ಒಂದು ಪದ, ಬಾ. ಸ್ತೋತ್ರ ಬರಲಿಲ್ಲ. ಇವತ್ತು ಎಲ್ಲರಿಗೂ ಡೀಟೇಲ್ ಗೊತ್ತಾಗಬೇಕು, ಈ ನೀರು ಎಷ್ಟು ಆಳದಲ್ಲಿದೆ, ಇದ್ರ ತಣ್ಣಗಿದೆಯಾ, ಬೆಚ್ಚಗಿದೆಯಾ, ಬಿಸಿಯಾಗಿದೆಯಾ, ಉಪ್ಪು ನೀರಾ, ಸಿಹಿ ನೀರಾ. ಇದರಲ್ಲಿ ಕಾಲಿಟ್ಟರೆ ನನ್ನ ಕಾಲಿಗೆ ಎಷ್ಟು ಸಾಂದ್ರತೆ ಉಂಟಾಗುತ್ತೆ, ಅದರಲ್ಲಿ ನಿಲ್ಲಕ್ಕಾಗುತ್ತಾ, ತೇಳ್ಬೋದಾ, ಈಜ್ಬೋದಾ. ಇದೇ ಅನೇಕರು ಕೇಳಬೇಕಂತ ಕಾಯುವಾಗ ಯೇಸು ಹೇಳಿದು, ಬಾ. ನೀರಿನ ಮೇಲೆ ನಡೆಯುವ ಪೇತ್ರನಿಗೆ ಹೇಳಿದ ಮಾತು, ಬಾ. ಇನ್ನ ಸತ್ಯವೇದ ಗ್ರಂಥದಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ವಾಕ್ಯಗಳನ್ನು ನಾನು ಉಚ್ಚಾರಣೆ ಮಾಡಿದ್ದೀನಿ. ದೇವರ ಬಾಯಿಂದ ಹೊರಟಂತ ಮಾತು ಒಂದು ವ್ಯರ್ಥವಾಗಿ ಹೋಗೋದಿಲ್ಲ. ಮತ್ತಾಯನ ಸುವಾರ್ತೆ 24 ನಾವು ಕಾಣ್ತೇವೆ, 24:35 ನಾವು ಕಾಣ್ತೇವೆ, ಭೂಮಿ ಆಕಾಶಗಳು ಅಳಿದು ಹೋಗುತ್ತದೆ, ಆದರೆ ದೇವರ ಬಾಯಿಂದ ಹೊರಟಂತ ಒಂದು ಮಾತು ಸಹ ಅದು ಅಳಿದು ಹೋಗಲಾರದು, ಅದು ಅಳಿದು ಹೋಗಲಾರದು. ಹಲೋ ಹಲೋ, ನೀವಿಲ್ಲಿದ್ದೀರಾ? ದೇವರ ಬಾಯಿಂದ ಹೊರಟಂತ ಒಂದು ಮಾತು ಸಹ ಅದು ಅಳಿದು ಹೋಗಲಾರದು. ನಾನು ನನ್ನ ಸಂದೇಶಕ್ಕೆ ಪೀಠಿಕೆ ಆಗ್ತಾ ಇದ್ದೀನಿ, ಇಂಟ್ರಡಕ್ಷನ್ ಹೇಳ್ತಾ ಇದ್ದೀನಿ. ಗಮನಿಸ್ರಿ, ಯೆಶಾಯನ ಪ್ರವಾದನೆ ಗ್ರಂಥ 55 ಹೋದಾಗ ಆ ವಾಕ್ಯ, ದೇವರು ಕಳಿಸಿದಂಥ ವಾಕ್ಯ, ದೇವರು ನುಡಿದಂಥ ವಾಕ್ಯ, ದೇವರು ಮಾತನಾಡಿದಂಥ ವಾಕ್ಯ, ಆಕಾಶದಿಂದ ಮಳೆಯು ಹಿಮವು ಯಾವ ರೀತಿಯಲ್ಲಿ ಭೂಮಿಗೆ ಬಿದ್ದು ಅದು ಕಾಯಿ ಪಲ್ಯಗಳನ್ನು ತೋಯಿಸಿ ಅದರ ಉದ್ದೇಶ ನೆರವೇರಿಸದೆ ಹೋಗೋದಿಲ್ಲವೋ, ಹಾಗೆ ದೇವರ ಬಾಯಿ
ದೇವರ ಬಾಯಿಂದ ಹೊರಟಂತ ಮಾತು ಅದರ ಉದ್ದೇಶ ನೆರವೇರಿಸದೆ ಅದು ಹಿಂತಿರುಗಿ ಹೋಗೋದಿಲ್ಲ. ಹಾಗಾದ್ರೆ ಆ ಮಾತು ಇವತ್ತು ದೇವರ ಮಾತಾಗಿರುತ್ತದೆ. ಆ ಮಾತು ದೇವರ ಶಬ್ದವಾಗಿ ಹೊರಗಡೆ ಬರುವಾಗ ಅದು ಯಾವ ಸೈತಾನನ ಅಡ್ಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅದರ ಉದ್ದೇಶ ನೆರವೇರದೆ ಅದು ವಾಪಸ್ಸು ಹೋಗೋದಿಲ್ಲ. ಸಂಬಡಿ ಶೌಟ್ ಹಾಲೆಲೂಯ್ಯ, ಸಂಬಡಿ ಶೌಟ್ ಹಾಲೆಲೂಯ್ಯ. ಒಂದೇ ಒಂದು ಮಾತು, ಒಂದು ಮಾತು ಸಾಕು. ನಿನ್ನ ಬಿಡುಗಡೆಗೆ ದೊಡ್ಡ ಪ್ರಸಂಗ ಬೇಕಾಗಿಲ್ಲ, ನಿನ್ನ ಬಿಡುಗಡೆಗೆ ದೊಡ್ಡ ಅಧ್ಯಾಯ ಬೇಕಾಗಿಲ್ಲ, ನಿನ್ನ ಬಿಡುಗಡೆಗೆ ದೊಡ್ಡ ಅಲ್ಲಲೆಯ ಒಂದು ಉತ್ತರೆಯ ವಾಕ್ಯ ಬೇಕಾಗಿಲ್ಲ. ನಿನ್ನ ಬಿಡುಗಡೆಗೆ ಇವತ್ತು ಅಗಲತ್ತಿನಲ್ಲಿ ಗೆಟ್ರಡಿ 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 ಜೋಶ್ ಗೆಟ್ರಡಿ, ಇವತ್ತು ಒಂದೇ ಒಂದು ಮಾತು ಸಾಕು. ಇಲ್ಲಿಯವರೆಗೂ ಗಟ್ಟಿಯಾಗಲ್ರಿ, ಇಲ್ಲಿಯವರೆಗೂ, ಇಲ್ಲಿಯವರೆಗೂ. ಹಾಗಾದ್ರೆ ಅದರ ಚರಿತ್ರೆ ಕಡೆಗೆ ಹೋಗಬೇಕು. ಸಮುವೇಲ್ ಬಾಲಕನ ಕುರಿತಾಗಿ ನಾವು ಕಾಣ್ತೇವೆ. ಸಮುವೇಲ್ ಬಾಲಕನು ಆಕಸ್ಮಿಕವಾಗಿ ಹುಟ್ಟಿದವನಲ್ಲ, ದೇವರ ಅಜೆಂಡದಿಂದ ಹುಟ್ಟಿದವನಾಗಿದ್ದಾನೆ. ನೆನ್ನೆ ಸುರಿದ ಮಳೆಗೆ ಇವತ್ತು ಮೊಳಕೆ ಒಡೆದವನಲ್ಲ, ಅವನ ಹಿಂದೆ ಒಂದು ಚರಿತ್ರೆ ಇದೆ. ಆ ಚರಿತ್ರೆಯ ಪ್ರಕಾರ ಅವನ ತಾಯಿ ದುಃಖಪಟ್ಟವಳು, ಅವನ ತಂದೆ ಪ್ರೀತಿ ಉಳ್ಳವನು, 10 ಮಕ್ಕಳಿಗಿಂತ ಹೆಚ್ಚಾಗಿ ಹೆಂಡತಿಯನ್ನು ಪ್ರೀತಿಸಿದವನು, ಗುರ್ಗುರ್ ಅನ್ನುವಂತ ಗಂಡಂದಿರಿಗಿಂತ ಯೋಗ್ಯನಾಗಿರುವವನು ಅವನು. ಸ್ವತ್ರ ಬರಲಿಲ್ಲ. ತಾಯಿಗೆ ಅಣ್ಣ ಮತ್ತು ತನ್ನ ಚಿಕ್ಕಮ್ಮ ಅಂತ ಹೇಳ್ಬೋದು, ಸವತಿ ಅಂತ ನಾವು ಕರೀಬಹುದು. ಈ ಸಮುವೇಲ್ನ ತಂದೆಗೆ ಎಲ್ಕಾನ್ ಅವನ ಹೆಸರು, ಅವನ ತಾಯಿ ಅಣ್ಣ, ಅಣ್ಣಲ ಸವತಿ ಪೆನಿನಾ, ಪೆನಿನಾಗೆ ಮಕ್ಕಳಿದ್ದಾರೆ, ಅಣ್ಣಲಿಗೆ ಮಕ್ಕಳಿಲ್ಲ. ಮಕ್ಕಳಿಲ್ಲದೆ ಇರುವ ಒಂದೇ ಒಂದು ಕಾರಣದಿಂದ ಇವಳು ನಿಂದಿಸಲ್ಪಟ್ಟವಳಾಗಿದ್ದಾಳೆ. ಕೊರತೆ ಉಂಟಾಗುವಾಗ ಕೊರತೆಯನ್ನು ನೋಡಿ ಆ ಕೊರತೆಯನ್ನು ಹಿಡಿದು ಮಾತನಾಡುವ ಶತ್ರು, ಅದು ದೂರದಿಂದಲ್ಲ, ಒಳಗಡೆನೆ ಒಂದೇ ಮನೆಯಲ್ಲಿ ವಾಸ ಮಾಡುವವರೇ. ಸ್ವತ್ರ ಬರಲಿಲ್ಲ, ಸ್ವತ್ರ ಬರಲಿಲ್ಲ. ಇದರ ಮಧ್ಯದಲ್ಲಿ ಪ್ರೀತಿಸುವ ಗಂಡ, ಪ್ರೀತಿಸುವ ಗಂಡನಿಂದ ನಿಂದೆ ಉರುಳಿಸಕ್ಕಾಗಲ್ಲ. ನಿಂದೆ ಉರುಳಬೇಕಾದ್ರೆ ಆಲಯದ ಒಳಗಡೆ ಬರಬೇಕು. ಅಲ್ಲೆಲೂಯ ಅಲ್ಲೆಲೂಯ. ಜರತ್ತಾರಿ ಸೀರೆ ಕೊಡಿಸುವ ಗಂಡ, ನಿನಗೆ ಬೇಕಾದಂತ ಅಲ್ಲೆಲೂಯ ಐಟಮ್ಗಳನ್ನ ಅವಾಗವಾಗ ಮಾರ್ಕೆಟಲ್ಲಿ ರಿಲೀಸ್ ಆಗುವಂತ ಒಳ್ಳೆ ಐಟಮ್ಗಳನ್ನು ಕೊಡಿಸುವಂತ ಗಂಡ, ಕಾರಣ ಅವನು ನಿನ್ನನ್ನು ಪ್ರೀತಿಸುವವನು. ಆದ್ರೆ ಅವನ ಪ್ರೀತಿಗೆ ಒಂದು ಲಿಮಿಟ್ ಇದೆ. ಅವನು ನಿನ್ನ ನಿಂದೆಯನ್ನು ಉರುಳಿಸಕ್ಕಾಗಲ್ಲ. ನಿಂದೆ ಉರುಳಿಸಬೇಕಾದ್ರೆ ಒಬ್ಬನಿಂದ ಮಾತ್ರನೇ ಸಾಧ್ಯ, ಅದು ದೇವರಿಂದ ಮಾತ್ರ ಸಾಧ್ಯ. ಅಲ್ಲೆಲೂಯ ಅಲ್ಲೆಲೂಯ. ಥ್ಯಾಂಕ್ ಗಾಡ್ ಫಾರ್ ದ ಹಸ್ಬೆಂಡ್ಸ್. ಗಂಡಂದಿರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಗಮನಿಸ್ರಿ, ಇವನ ಬ್ಯಾಕ್ಗ್ರೌಂಡ್, ತಾಯಿ ನಿಂದೇಸಲ್ಪಟ್ಟವಳು, ಪ್ರಾರ್ಥನೆ ಮಾಡಿ ಯಾಜಕನ ಕಣ್ಣು ತರಿಸಿದವಳು, ಯಾಜಕನಿಗೆ ಗೊತ್ತಿಲ್ಲದೆ ಇರೋದು ಇವಳ ಮೂಲಕ ತೋರ್ಪಡಿಸಿದವಳು. ಇವಳಿಗೆ ಪ್ರಾರ್ಥನೆ ಜೀವಿತ ಇದೆ, ದೇವರ ಆಶೀರ್ವಾದ ಇವಳ ಮೇಲೆ ಇರೋದ್ರಿಂದ ಆ ಗೊತ್ತಿಲ್ಲದೆ ಇರುವ ಯಾಜಕನೇ ಪ್ರವಾದಿಸಿದ, ಬರ ವರ್ಷ ನಿನಗೊಂದು ಮಗು ಉಂಟಾಗುತ್ತೆ ಈ ಸಮಯದಲ್ಲಿ. ದಟ್ಸ್ ವಂಡರ್ಫುಲ್, ಬಹಳ ಸಂತೋಷ. ಹಾಗಾದ್ರೆ ಪ್ರಾರ್ಥನೆಯ ಮೂಲಕ ಹುಟ್ಟಿದವನು ಸಮುವೇಲನು. ಸಮುವೇಲನು ಈಗ ಎಲ್ಲಿದ್ದಾನೆ? ಸಮುವೇಲನು ಆಲಯದಲ್ಲಿದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಸೇವೆ ಮಾಡ್ತಾ ಇದ್ದಾನೆ, ಸೇವೆ ಮಾಡ್ತಾ ಇದ್ದಾನೆ. ಸ್ವತ್ರ ಬರಲಿಲ್ಲ. ಸಭೆಯಲ್ಲಿದ್ದಾನೆ, ಸೇವೆ ಮಾಡ್ತಾ ಇದ್ದಾನೆ, ದೀಪ ಉರಿಸ್ತಾ ಇದ್ದಾನೆ, ಟೈಮ್ ಟೈಮ್ಗೆ ಎಣ್ಣೆ ಹಾಕ್ತಾ ಇದ್ದಾನೆ, ದೀಪದ ಬತ್ತಿಯನ್ನ ಸುಟ್ಟೋಗಿರೋ ಬತ್ತಿನ ಅವಾಗವಾಗ ಕಟ್ ಮಾಡ್ತಾನೆ, ದೀಪನ ಮುಂದಕ್ಕೆ ಎಳೆದು ಎಳೆದು ಬಿಡ್ತಾನೆ, ದೀಪ ಆರಿ ಹೋಗದಂತೆ ಎಚ್ಚರವಾಗಿ ನೋಡ್ಕೊಳ್ಳುವವನು. ಆದ್ರೆ ಸತ್ಯವೇದ ಗ್ರಂಥ ಹೇಳುತ್ತೆ, ಅವನು ಸಭೆಯಲ್ಲಿ ಇರೋನಾದ್ರೂ, ಆಲಯದ ಕೆಲಸ ಮಾಡೋನಾದ್ರೂ, ಅವನಿಗೆ ಅಲ್ಲಿವರೆಗೂ ಯಹೋವನ ಅನುಭವ ಆಗಿರಲಿಲ್ಲ. ಸಭೆಗೆ ಬರುವವರೆಲ್ಲರಿಗೂ ಯಹೋವನ ಅನುಭವ ಆಗಬೇಕು ಅಂತಲ್ಲ. ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡ್ತಾರೆ, ಒಳ್ಳೆ ಹಾಡು ಹೇಳ್ತಾರೆ, ನಾನು ಕೊಯರ್ನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನೀವು ಕೊಯರಲ್ಲಿ ಇದ್ದೀರಾ, ಸಂತೋಷ. ಆದ್ರೆ ದೇವರ ಅನುಭವ ನಿಮಗೆ ಆಗಿದೆಯಾ, ಅದು ಇಂಪಾರ್ಟೆಂಟ್.
ಸೋತ್ರ 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 ಸೋತ್ರ. ನಾನು ಲೀಡರ್ಶಿಪ್ ನಲ್ಲಿದ್ದೀನಿ, ನಾನು ಲೀಡರ್ ಆಗಿದ್ದೀನಿ, ಸಂತೋಷ. ಆದ್ರೆ ನಿನ್ ಲೀಡರ್ ಆಗಿರೋದಕ್ಕೆ ಸಲ್ಯೂಟ್ ಇದೆ, ಆದ್ರೆ ನಿನ್ನಲ್ಲಿ ಕ್ರಿಸ್ತನ ಅನುಭವ ಆಗಿದೆಯಾ, ಯೆಹೋವನ ಅನುಭವ ಆಗಿದೆಯಾ? ಇಲ್ಲಿವರೆಗೂ ಎಷ್ಟು ವರ್ಷದಿಂದ ಬರ್ತಿದ್ಯಾ, ಎಷ್ಟು ಆರಾಧನೆ ಮಾಡ್ತಾ ಇದೀಯಾ, ಎಷ್ಟು ಪ್ರಸಂಗ ಕೇಳ್ತಾ ಇದೀಯಾ, ಎಲ್ಲಾದ್ರೂ ಯೆಹೋವನ ಕುರಿತು ಅನುಭವ ಇದೆಯಾ? ಇವತ್ತು ನಾನು ಕೂಗಿ ಹೇಳುತ್ತೇನೆ, ಅನುಭವ ಇಲ್ಲದಿದ್ರೆ ಹಲ್ಲೆಲೂಯಾ. ಜೊತೆಗೆ ನಡೆಯುವ ಗಂಡ ಹೆಂಡತಿಯರು ಒಬ್ರನ್ನೊಬ್ಬರಿಗೂ ಅವರು ಒಟ್ಟಿಗೆ ಜೀವಿಸ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಒಟ್ಟಿಗೆ ಮಲಗ್ತಾರೆ. ಆದರೆ ಅವರಿಗೆ ಅವರವರ ಕುರಿತಾದಂಥ ತಮ್ಮ ತಮ್ಮಲ್ಲಿರುವ ಅನುಭವ ಇವತ್ತು ಬಹಳ ಕಡಿಮೆ ಆಗಿಬಿಟ್ಟಿದೆ. ಸೋತ್ರ ಬರಲಿಲ್ಲ, ಸೋತ್ರ ಬರಲಿಲ್ಲ. ಹಲ್ಲೆಲ್ಲೂಯ, ಹಲ್ಲೆಲ್ಲೂಯ. ಇವತ್ತಾಗ್ಲತ್ತಿನಲ್ಲಿ ದೇವರ ಆಲಯಕ್ಕೆ ಬರೋದು ಸಂತೋಷ, ಕಾಣಿಕೆ ಕೊಡೋದು ಸಂತೋಷ. ಆದರೆ ನಿಜವಾಗ್ಲೂ ನಿನ್ನ ಒಳಗಡೆ ನೀನ್ ಸಭೆ ಕೆಲಸ ಮಾಡ್ತೀಯ, ಸಭೆಗಾಗಿ ಓಡ್ತೀಯ, ಹಗಲು ರಾತ್ರಿ ದುಡಿತೀಯ, ನಿನ್ ಸಭೆಯಲ್ಲಿ ಒಳ್ಳೆ ವ್ಯಕ್ತಿ ಅನ್ಸ್ಕೊಳ್ತೀಯ, ಆದ್ರೆ ಇದೆಲ್ಲ ನಿನಗೆ ಬೇಕಾಗಿರೋದು, ಇದೆಲ್ಲದರ ಜೊತೆಗೆ ಕರ್ತನ ಅನುಭವ ನಿನಗೆ ಆಗಿರಬೇಕು, ಕರ್ತನ ಅನುಭವ ಆಗಿರಬೇಕು. ಕರ್ತನ ಅನುಭವ ಇಲ್ಲದೆ ನೀನ್ ಏನಾದ್ರೂ ಮಾಡಿದ್ರೆ ಅದೆಲ್ಲ ವ್ಯರ್ಥವಾಗಿ ಹೋಗಿಬಿಡುತ್ತೆ. ಸಮುವೇಲನು ಆಲಯದಲ್ಲಿದ್ದನು, ಆಲಯದಲ್ಲಿ ಬೆಳೆದನು, ಆಲಯದಲ್ಲಿ ಕೆಲಸ ಮಾಡಿದನು, ಆದರೂ ಯೆಹೋವನ ಅನುಭವ ಅವನಿಗೆ ಉಂಟಾಗಲಿಲ್ಲ. ಪ್ರೈಸ್ ಗಾ, ಪ್ರೈಸ್ ಗಾ. 9 ತಿಂಗಳು ಹೊತ್ತು ಎತ್ತಿ ಸಾಕಿ ಸಲಹಿ ಬೆಳೆಸುವ ಮಕ್ಕಳಿಗೆ ತಂದೆ ತಾಯಿಗಳ ಕುರಿತು ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಮಕ್ಕಳನ್ನ ಬೆಳೆಸಿದ ಮೇಲೆ ಸ್ವಂತ ದಾರಿಗೆ ಬಿಟ್ಟು ಅಡ್ಡಾದಿಡ್ಡಿ ನಡೆಯುವಂಥ ಪೇರೆಂಟ್ಸ್, ಪೋಷಕರೇ, ನಿಮ್ಮ ಮಕ್ಕಳ ಕುರಿತು, ಅವರ ಅನುಭವದ ಕುರಿತು, ಅವರಿಗಿರುವಂಥ ಆ ಮನಸ್ಸಿನಲ್ಲಿರುವ ಸಂತೋಷ ಸಂಕಟ ಹಂಚಿಕೊಳ್ಳುವಂಥ ಅವಕಾಶನ ಕೊಡದೆ ಅವ್ರನ್ನ ಅನುಭವ ಇಲ್ಲದೆ ತಳ್ಳಿಬಿಟ್ರಲ್ಲ. ಅವರಿಗೆ ಎಂತಿ ಅಂತ ಗೊತ್ತು, ಗಂಡ ಅಂತ ಗೊತ್ತು, ಮಕ್ಕಳು ಅಂತ ಗೊತ್ತು, ಬಟ್ ಗೊತ್ತಿದ್ದು ಅದು ಅನುಭವದಲ್ಲಿ ಗೊತ್ತಾಗಲಿಲ್ಲ. ಅದು ವಿಪರ್ಯಾಸ, ಅದು ವಿಪರ್ಯಾಸ. ಪ್ರೈಸ್ ಗಾ, ಪ್ರೈಸ್ ಗಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ದೇವರನ್ನ ಅರಿಬೇಕಾದ್ರೆ, ದೇವರನ್ನ ಚೆನ್ನಾಗಿ ನೀನ್ ತಿಳ್ಕೊಳ್ಬೇಕು. ನೀನ್ ಸೇವಿಸುವ ದೇವರು ಯಾರು ಅಂತ ಮೊದಲು ನಿನಗೆ ಅರ್ಥ ಆಗಿರ್ಬೇಕು. ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು. ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು. ನಿನಗೆ ದೇವರು ಗೊತ್ತಾಗೋದಕ್ಕೆ ಕಾರಣ ದೇವರಿಗೆ ನಿನ್ನ ಬಗ್ಗೆ ಗೊತ್ತಿರೋದ್ರಿಂದ ಮಾತ್ರ. ನಿನ್ನ ಪುಣ್ಯ ಕಾರ್ಯಗಳಿಂದ ಅಲ್ಲ, ಬಿಕಾಸ್ ಗಾಡ್ ನೋಸ್ ಯು. ನಿನ್ನನ್ನು ಕುರಿತು ದೇವರಿಗೆ ಗೊತ್ತಿರೋದ್ರಿಂದ, ದೇವರಿಗೆ ಚೆನ್ನಾಗಿ ನಿನ್ನನ್ನು ಕುರಿತು ಗೊತ್ತಿರೋದ್ರಿಂದ ನೀನ್ ಜಂಬ ಕೊಚ್ಕೊಂಡು ನಡೀತೀಯ. ನನಗ್ ಗೊತ್ತು, ದೇವ್ರ ನನಗ್ ಗೊತ್ತು. ಈ ಕೆಲವ್ರು ನಡೆಯೋದೆಲ್ಲ ನೋಡಿದ್ರೆ ಅಲ್ಲೆಲ್ಲೂ ಅವ್ರಿಗೆ ಏನು ಎಡ್ವೆ ಇಟ್ಟು ಅಪ್ಪ 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 ಏನು ಇಲ್ದಿರ ಇದ್ದು 4 ದಿನ ಒಂದು ಪ್ರಸಂಗ ಕೈಗೆ ಸಿಕ್ಬಿಟ್ರೆ ಸಾಕು, ಒಂದೆರಡು ಕಡೆ ಹೋಗಿ ಪ್ರಸಂಗ ಮಾಡಿಬಿಟ್ರೆ ಮತ್ತೆ ಅವ್ರನ್ನ ಹಿಡಿಯೋದೇ ಭಾರಿ ಕಷ್ಟ ಆಗಿಬಿಟ್ಟಿದೆ. ನೀವು ಸ್ತೋತ್ರ ಹೇಳದೆ ಇದ್ದಾಗಲೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸ್ತೋತ್ರ ಬರಲಿಲ್ಲ. ಪ್ರೈಸ್ ದ ಲಾರ್ಡ್. ನಿನಗೆ ದೇವರು ಗೊತ್ತಿಲ್ಲದಿದ್ದರೂ ದೇವರಿಗೆ ನಿನ್ನ ಬಗ್ಗೆ ಗೊತ್ತಿದೆ, ದೇವರಿಗೆ ನಿನ್ನ ಬಗ್ಗೆ ಗೊತ್ತಿದೆ, ನಿನ್ನ ಮಕ್ಕಳ ಬಗ್ಗೆ ಗೊತ್ತಿದೆ, ನಿನ್ನ ಗಂಡನ ಬಗ್ಗೆ ಗೊತ್ತಿದೆ, ನಿನ್ನ ಆವೇಶ ದೇವರಿಗೆ ಗೊತ್ತಿದೆ, ನಿನ್ನ ಒಳಗಡೆ ಉಕ್ಕಿ ಬರುವ ಕೋಪ ದೇವರಿಗೆ ಗೊತ್ತಿದೆ, ನಿನ್ನ ಕಣ್ಣು ನೀರು ದೇವರಿಗೆ ಗೊತ್ತಿದೆ. ಇವತ್ತು ಅಗಲತ್ತಿನಲ್ಲಿ ನಾನು ಕೂಗಿ ಹೇಳ್ತೇನೆ, ಅಲ್ಲಲ್ಲಿಯ ನಿನಗೆ ದೇವರು ಗೊತ್ತಿಲ್ಲದಿದ್ರು ದೇವರಿಗೆ ನಿನ್ನ ನಡೆ ಗೊತ್ತು, ನಿನ್ನ ನುಡಿ ಗೊತ್ತು, ನಿನ್ನ ಚಿಂತೆ ಗೊತ್ತು, ನಿನ್ನ ಆಲೋಚನೆ ಗೊತ್ತು, ನೀನು ಮಾತನಾಡುವ ಮಾತು ಗೊತ್ತು. ಸಂಬಡಿ ಶೌಟ್ ಹಲ್ಲೆಲೂಯ, ಹಲ್ಲೆಲೂಯ. ಸತ್ಯವೇದ ಗ್ರಂಥದಲ್ಲಿ 2 ತಿಮೋಥಿಯನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 2 ಟಿಮೋಥಿ, ಚಾಪ್ಟರ್ 2, 2 ಅಧ್ಯಾಯ,
ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ, ಹತ್ತೊಂಬತ್ತನೇ ವಚನ. ಆದರೂ ದೇವರ ಸ್ಥಿರವಾದ ಅಸ್ಥಿವಾರವು ನಿಲ್ಲುತ್ತದೆ. ಗಮನಿಸ್ರಿ, ಗಮನಿಸ್ರಿ, ಹಲೋ ಗಟ್ಟಿಯಾಗಿ ಹೇಳ್ರಿ. ಆದರೂ ಮತ್ತೊಮ್ಮೆ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ. ಆದರೂ, ಆದರೂ ದೇವರ ಸ್ಥಿರವಾದ ಅಸ್ಥಿವಾರವೇ ನಿಲ್ಲೋದು. ದೇವರ ಹಾಕಿರೋ ಅಸ್ಥಿವಾರ ಅಲ್ಲದೆ ದೇವರು ನಿನ್ನ ಜೀವನದಲ್ಲಿ ಒಂದು ಅಡಿಪಾಯದ ಕಲ್ಲು ಹಾಕಿದ್ದಾನೆ. ಆ ಕಲ್ಲಲ್ಲದೆ ಬೇರೆ ಯಾವ ಕಲ್ಲು ತನ್ನ ಜೋಡಿಸಿದ್ರು ಒಂದು ಕಲ್ಲ ಮೇಲೆ ಒಂದು ಕಲ್ಲು ನಿಲ್ಲೋದಿಲ್ಲ, ಅದು ಬಿದ್ದೋಗ್ತಾ ಇರುತ್ತೆ. ದೇವರನ್ನ ಬಿಟ್ಟು ನೀನು ಏನೆಲ್ಲ ಮಾಡಿದ್ರು ಅದು ನೆಲೆ ನಿಲ್ಲೋದಿಲ್ಲ ಸಹೋದರ, ಅದು ನೆಲೆ ನಿಲ್ಲೋದಿಲ್ಲ ಸಹೋದರಿ. ನೆಲೆ ನಿಲ್ಲೋದು ದೇವರ ಸ್ಥಿರವಾದ ಅಸ್ಥಿವಾರ. ಮುಂದಕ್ಕೆ, ಮುಂದಕ್ಕೆ, ಮುಂದಕ್ಕೆ. ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ. ಪ್ರೈಸ್ತಲ್ಲೋ, ಅದರ ಮೇಲೆ, ಆ ಅಸ್ಥಿವಾರದ ಮೇಲೆ ನಿನ್ನನ್ನು ಯಾರಂತ ಲೋಕದ ಜನ ತಿಳಿಯದೆ ಇರಬಹುದು, ಆದ್ರೆ ಸರ್ವಶಕ್ತನಾದ ದೇವರು ಸಕಲವನ್ನ ಸೃಷ್ಟಿ ಮಾಡಿದ ಅಖಿಲಾಂಡಗಳ ಒಡೆಯನಾಗಿರುವ ಕರ್ತನು ಹೇಳ್ತಾನೆ, ಅವನಿಗೆ ಚೆನ್ನಾಗಿ ಗೊತ್ತು, ಅವನು ನಿನ್ನನ್ನು ತಿಳಿದವನಾಗಿದ್ದಾನೆ. ನಿನ್ ಸಂಬಂಧಿಕರು ತಿಳಿದೆ ಇರ್ಬೋದು, ನಿನ್ ಸ್ನೇಹಿತರು ತಿಳಿದೆ ಇರ್ಬೋದು, ಜೊತೆಗೆ ನಡೆದು, ಜೊತೆಗೆ ತಿಂದು, ಜೊತೆಗೆ ಇದ್ದು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರುವವರು ಇರ್ಬೋದು. ಆದ್ರೆ, ಆದ್ರೆ ದೇವರ ಸ್ಥಿರವಾದ ಅಸ್ಥಿವಾರವೇ ನಿಲ್ಲುವುದು. ಅದರ ಮೇಲೆ ಅವನು ನಿನ್ನನ್ನು ಇಟ್ಟಿರೋದ್ರಿಂದ ಅವನು ನಿನ್ನನ್ನು ಬಲನ. That means ಅದರ ಅರ್ಥ ನೀನು ಈ ಲೋಕದಲ್ಲಿ ಆಕಸ್ಮಿಕ ಅಲ್ಲ, ಈ ಲೋಕದಲ್ಲಿ ನೀನು ಆಕಸ್ಮಿಕ ಅಲ್ಲ. ದೇವರು ನಿನ್ನನ್ನು ಗುರುತಿಡಿದಿದ್ದಾನೆ, ದೇವರಿಗುಳ್ಳರನ್ನ ದೇವರು ಬಲ್ಲವನಾಗಿದ್ದಾನೆ. ಸೋತ್ರ ಬರಲಿಲ್ಲ, ಸೋತ್ರ ಬರಲಿಲ್ಲ. ಕೋರಹ, ಅಭಿರಾಮ್, ದಾತಾನ್ ಎಲ್ಲ ಮೋಶೆಗೆ ವಿರುದ್ಧವಾಗಿ ಎದ್ದು ಹೊಡೆದಾಗ ಒಂದು ಮಾತು ಮೋಶೆಯ ಮೂಲಕ ದೇವರು ಹೇಳಿದನು, ದೇವರಿಗುಳ್ಳವರು ಯಾರು ಅಂತ ದೇವರು ತೋರಿಸ್ತಾನೆ. ನಿನ್ನ ಕುಟುಂಬ ಕಷ್ಟದಲ್ಲಿ ಹೋದ್ರು, ಪ್ರತಿಕೂಲದಲ್ಲಿ ಹೋದ್ರು, ಹಿಕ್ಕಟ್ಟಲ್ಲಿ ಹೋದ್ರು, ನಿಂದೆಯಲ್ಲಿ ಹೋದ್ರು, ಟೈಮ್ ಬಂದಾಗ ನೀನು ಯಾರು ಅಂತ ತೋರಿಸ್ಬೇಕಾಗಿರೋ ನೀನಲ್ಲ, ನಿನ್ನ ದೇವರು ತೋರಿಸುವಂತನಾಗಿರ್ತಾನೆ, ತೋರಿಸುವಂತನಾಗಿರ್ತಾನೆ. ಗಟ್ಟಿಯಾಗಿ, ಗಟ್ಟಿಯಾಗಿ ಆಮೇಲೆ ಹೇಳೋಣ, ಗಟ್ಟಿಯಾಗಿ ಆಮೇಲೆ ಹೇಳೋಣ. ಹಲ್ಲೆಲೂಯಾ. ನಹೂಮನ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ, ಈಗಿದೆ ನೋಡ್ರಿ, ಗಮನಿಸ್ರಿ. ಯಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ತನ್ನ ಮೊರೆ ಹೊಕ್ಕುವವರನ್ನ ಅವನು ಬಲ್ಲನು, ತನ್ನಲ್ಲಿ ಮೊರೆ ಹೊಕ್ಕುವವರನ್ನ ಅವನು ಬಲ್ಲನು. ನೀನ್ ತಿಳಿಯೋದಕ್ಕಿಂತ ಅಧಿಕವಾಗಿ ದೇವರು ನಿನ್ನ ಬಗ್ಗೆ ತಿಳಿದಿದ್ದಾನೆ. ನಿಮ್ಮ ಯೇಸು ನಿನ್ನ ಬಗ್ಗೆ ಅರ್ಥ ಮಾಡ್ಕೊಂಡು, ನೀನು ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ನೀನು ಇಕ್ಕಟ್ಟಲ್ಲಿದ್ದೀಯಾ, ನಿನ್ನ ಪ್ರಯಾಸದಲ್ಲಿದ್ದೀಯಾ, ನಿನ್ನ ರೋಗದಲ್ಲಿದ್ದೀಯಾ, ನಿನ್ನ ಕಷ್ಟದಲ್ಲಿದ್ದೀಯಾ, ನಿನ್ನ ಮನೆ ಪ್ರಯಾಸ ಎದಲ್ಲಿ ಹೋಗ್ತಾ ಇದೆ, ಅಲ್ಲಲ್ಲೂಯ್ಯ ನಿನ್ನ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ, ಅಡ್ಡದಾರಿಗೆ ಹೋಗ್ತಾ ಇದ್ದಾನೆ, ಮಕ್ಕಳು ಒಂದಾರಿ, ಗಂಡ ಒಂದಾರಿ, ಹೆಂಡತಿ ಒಂದಾರಿ, ಸಂಸಾರದಲ್ಲಿ ಕಸಿವಿಸಿ, ಅಯ್ಯೋ ನೆಮ್ಮದಿ ಇಲ್ಲ, ಆಫೀಸಿಗೆ ಹೋದ್ರೆ ಗುರುಗುರು ಅನ್ನುವಂಥ ಮ್ಯಾನೇಜರು, ಎಲ್ಲಿ ಹೋದರೂ ನನಗೆ ಇಕ್ಕಟ್ಟಲ್ಲ. ದೇವರು ಹೇಳ್ತಾನೆ, ಮಗಳೇ ನೀನು ನನ್ನ ಹತ್ರ ಮೊರೆ ಇಡ್ತಾ ಇರೋದ್ರಿಂದ, ಮಗನೇ ನೀನು ನನ್ನನ್ನು ಮೊರೆ ಇಡ್ತಾ ಇರೋದ್ರಿಂದ ನಾನು ನಿನ್ನನ್ನು ಬಲ್ಲವನಾಗಿದ್ದೇನೆ, ನಾನು ನಿನ್ನನ್ನು ಬಲ್ಲವನಾಗಿದ್ದೇನೆ. ಸಂಬಡಿ ಶೌಟ್ ಹಾಲೆಲೂಯಾ. ನಿನ್ನ ಇಕ್ಕಟ್ಟಿನ ದಿನಗಳಲ್ಲಿ ನಾನು ವಿಶೇಷವಾಗಿ ನಿನಗೆ ಆಶ್ರಯವು ದುರ್ಗವೂ ಆಗಿರುತ್ತೇನೆ. ನಿನ್ನ ನಾಶವಾಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ಮಾಡಿದ್ದು ಚಿಕ್ಕದು ದೊಡ್ಡದು ಎಲ್ಲ ಅಪರಾಧಗಳು, ಎಲ್ಲ ಕೊರತೆಗಳು, ಎಲ್ಲ ಪಾಪಗಳು ಅವನು ಚೆನ್ನಾಗಿ ಬಲ್ಲವನಾಗಿದ್ದಾನೆ, ನಿನ್ನ ಪೂರ್ತಿಯಾಗಿ ಬಲ್ಲವನಾಗಿದ್ದಾನೆ. ಆದ್ರೂ ಅವನಲ್ಲಿರುವಂಥ ಪ್ರೀತಿಯ ಕಿಂಚಿತ್ತಾದರೂ ನಿನ್ನಲ್ಲಿ ಬರೋದು ಬೇಡವೆ. ಗಟ್ಟಿಯಾಗಿ ಹೇಳ್ರಿ, ಇಲ್ಲಿಯವರೆಗೂ, 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 ಇಲ್ಲಿಯವರೆಗೂ. ದೇವರ ವಾಕ್ಯ ಹೇಳುತ್ತೆ,
ಬಂದಿದ್ದಾರೆ ನೀ ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ ಪ್ರಕಟಣೆ 5:9 ಸಕಲ ಕುಲ ಭಾಷೆ ಜನಾಂಗಗಳಿಂದ ದೇವರಿಗೋಸ್ಕರ ದೇವರು ನಿನ್ನನ್ನು ಆರಿಸಿಕೊಂಡ್ರು 1 ಕೊರಿಂಥ 6:20 ಇನ್ನು ನೀನು ನಿನ್ನ ಸ್ವಂತ ಸ್ವತ್ತಲ್ಲ ದೇವರು ನಿನ್ನನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾನೆ ನೀನು ದೇವರಿಗುಳ್ಳವನು ದೇವರಿಗಾಗಿ ಆರಿಸಿಕೊಂಡಿರೋದು ಎಫೆಸದವರಿಗೆ ಬರೆದ ಪತ್ರಿಕೆ 1:4 ಹೇಳುತ್ತದೆ ಹಲ್ಲೆಲೂಯ ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ನಿನ್ನನ್ನು ಆರಿಸಿಕೊಂಡಿರೋದು ಪರಿಶುದ್ಧವಾಗಿಯೂ ನಿರ್ದೋಷಿಯಾಗಿಯೂ ದೇವರ ಮುಂದೆ ನೀನು ಕಾಣಿಸ್ಕೊಳ್ಬೇಕು ಅದಕ್ಕೋಸ್ಕರ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ ನಿನ್ನ ಅಜೆಂಡದಲ್ಲಿ ಇಲ್ಲದಿದ್ರು ದೇವರ ಅಜೆಂಡದಲ್ಲಿ ನಿನ್ನ ಹೆಸರು ನಿನ್ನ ಪಾರಂಪರೆ ನಿನ್ನ ನಡೆ ನುಡಿ ಸಕಲವು ಅವನ ಮುದ್ರೆ ಹಾಕಿಟ್ಬಿಟ್ಟಿದ್ದಾನೆ My dear brothers and sisters, ಪ್ರತಿಯೊಂದು ಕಾರ್ಯಗಳಲ್ಲೂ ವ್ಯಕ್ತಿಗತವಾಗಿ ನೀನ್ ದೇವರನ್ನ ಅರ್ಥ ಮಾಡ್ಕೊಬೇಕು ಆಮೇ ಯಾವುದೇ ನ್ಯಾಯಾಸನಕ್ಕೆ ಹೋಗ್ರಿ ಯಾವುದೇ ನ್ಯಾಯಾಸನಕ್ಕೆ ಹೋದ್ರು ನನಗೆ ಅವ್ರ ಗೊತ್ತು ಇವ್ರ ಗೊತ್ತು ಅದು ಗೊತ್ತು ಇದು ಗೊತ್ತು ಗೊತ್ತು ಅನ್ನೋದ್ರಲ್ಲ ನನಗೆ ಆ ಸಭೆಗೆ ಗೊತ್ತು ಪಾಸ್ಟರ್ ಗೊತ್ತು ನಮ್ಮ ಪಾಸ್ಟರ್ ಕೇಳ್ರಿ ನಾನು ಎಷ್ಟು ವರ್ಷದಿಂದ ಸಭೆಗೆ ಬರ್ತಾ ಇದ್ದೀನಿ ಅಲ್ಲಿನ ಮೆಂಬರ್ಶಿಪ್ ಎಲ್ಲ ಇದೆ ಇದೆಲ್ಲ ಹೇಳಿದ್ರೆ ಪಾಸ್ಟರ್ ಎಸ್ ಅನ್ಬೋದು ಆದರೆ ದೇವ್ರ ಮುಂದೆ ಬಂದಾಗ ಐ ವಿಟ್ನೆಸ್ ಬೇಕು ನಿನಗೂ ದೇವ್ರಿಗಿರೋ ಸಂಬಂಧ ಆ ದೃಷ್ಟಿಯಲ್ಲಿ ದೇವರು ನೋಡುವಾಗ ದೂರದಿಂದ ನಿನ್ನ ಆಲೋಚನೆ ನಿನ್ನ ಚಿಂತೆಗಳು ಎಲ್ಲ ನೋಡುವಾಗ ಅಲ್ಲಿ ನೀನು ಓಕೆ ಆದರೆ ಮಾತ್ರನೇ ನಿನಗೆ ದೇವ್ರ ಗೊತ್ತು ಅಂತ ಅರ್ಥ ಪ್ರೈಸ್ಕಾ ಪೌಲನು ಹೇಳ್ತಾನೆ ತಿಮೋತಿಯರಿಗೆ ಬರೆದ ಪತ್ರಿಕೆ 1:12 1:12 ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಮೊದಲು ದೂಷಕನು ಹಿಂಸಕನು ಬಲತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ 12ನೇ ವಾಕ್ಯ ನಾನು ನಂಬಿರುವ ಆತನನ್ನ ನಾನು ಬಲ್ಲೆನು ಹಲೋ 2 ತಿಮೋತಿಯ 1:12 ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ ಪ್ರೈಸ್ ದ ಲಾರ್ಡ್ ಯಾವುದ್ರ ನಿಮಿತ್ತ ಅಂತ ಹೇಳ್ತೀನಿ ಕೇಳ್ರಿ ವೆನ್ ಯು ನೋ ಗಾಡ್ ಯು ವಿಲ್ ಗೋ ಥ್ರೂ ಲಾಟ್ ಆಫ್ ಪರ್ಸಿಕ್ಯೂಷನ್ಸ್ ನಿನಗೆ ದೇವರ ಪರಿಚಯ ಆದ್ರೆ ನಿನ್ನ ಹಾದಿ ಸುಖಮವಾಗಿರೋದಿಲ್ಲ ಸುಖದ ಸುಪ್ಪತ್ತಿಗೆ ಆಗಿರೋದಿಲ್ಲ ಪ್ರಯಾಸ ಇರುತ್ತೆ ಕಷ್ಟ ಇರುತ್ತೆ ಪ್ರತಿಕೂಲ ಇರುತ್ತೆ ನಿಂದೆ ಇರುತ್ತೆ ಒಪ್ಪತ್ತು ತಿನ್ನೋದಕ್ಕೆ ಸಿಕ್ಕಿದ್ರೆ ಸ್ತೋತ್ರ ಸಿಗಲಿಲ್ಲ ಆದ್ರೂ ಸ್ತೋತ್ರ ಹೇಳಂತ ಅಭ್ಯಾಸ ನಿನ್ನಲ್ಲಿ ಬರಬೇಕು ಓ ನಿಮಗೆ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಈ ಪ್ರಯಾಸಗಳಲ್ಲಿ ಅದು ಹೋಗುವಾಗಲೂ ಚಡಿಯಾಟು ತಿನ್ನುವಾಗಲೂ ಸರಮನೆಗೆ ಹಾಕುವಾಗಲೂ ಇಕ್ಕಟ್ಟು ಪ್ರಯಾಸಗಳು ಬರುವಾಗ ಒಬ್ಬಂಟಿಗತನ ಬರುವಾಗ ಈ ಪ್ರಯಾಸಗಳಲ್ಲೆಲ್ಲ ಹಾದು ಹೋಗುವಾಗ ಅಪೊಸ್ತಲನಾದ ಪೌಲನು ಹೇಳ್ತಾನೆ ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ ಆದರೂ ನಾನು ನಾಚಿಕೆ ಪಡುವುದಿಲ್ಲ ಹಲ್ಲೆಲೂಯಾ ಗದ್ದೆಗಳ್ರೆ ನಾನು ನಾಚಿಕೆ ಪಡೋದಿಲ್ಲ ನಾನು ನಾಚಿಕೆ ಪಡೋದಿಲ್ಲ ಸುಳ್ಳು ಆಪಾದನೆಗಳು ಏನು ಬೇಕಾದ್ರೂ ಮಾಡಲಿ ಯಾರು ಬೇಕಾದರೂ ಎದ್ದು ಏನು ಬೇಕಾದರೂ ಹೇಳಲಿ ನನಗೆ ಅದರ ಕುರಿತು ನಾಚಿಕೆ ಇಲ್ಲ ದೇವರಿಂದ ಓಡ್ತಾ ಇದ್ದೀನಿ ಸ್ಟಿಲ್ ನಾನು ದೇವರನ್ನ ಅರಿಯಬೇಕಾದ ರೀತಿಯಲ್ಲಿ ನನಗೆ ಅರಿಯೋಕ್ಕಾಗಿಲ್ಲ ಇದರ ಒಳಗಡೆ ಇರೋರಿಗೆ ಎಷ್ಟೋ ಅನುಭವ ಇದೆ ಅಣ್ಣನ ಮುದುಕರಾಗ್ತಾ ಇದ್ದೀರಾ ಮುದುಕಿರಾಗ್ತಾ ಇದ್ದೀರಾ ಇದುವರೆಗೂ ದೇವರನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವತ್ತು ಪ್ರಶ್ನೆ ಮಾಡ್ತೀವಿ ಇವತ್ತು ದೇವರನ್ನ ದೂರ್ತೀವಿ ಇವತ್ತು ಮತ್ತೊಬ್ಬರ ಮೇಲೆ ಆಪಾದನೆ ಮಾಡ್ತೀವಿ
ವೈ ಯಾಕೆ ನಿಜವಾಗ್ಲೂ ದೇವರ ಪ್ರೀತಿ ನಿಮ್ಮಲ್ಲಿ ಇದ್ದಿದ್ರೆ ದೇವರನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಯು ವಿಲ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಅದರ್ಸ್ ನೀವು ಮತ್ತೊಬ್ಬರನ್ನ ದೂರಕ್ಕೆ ಹೋಗಲ್ಲ ಏನ್ ಬಂದ್ರು ದೇವರೇ ನಿನ್ನ ನೊಗ ನಾನು ಹೊರ್ತೀನಿ ಅದು ಅಗ್ರವಾದದ್ದು ಅದು ಮೃದುವಾದದ್ದು ಏನೇ ಪ್ರಯಾಸ ಬಂದ್ರು ಸರಿ ಒಂದೊಂದು ದಿನ ನಾನು ನಿನ್ನನ್ನ ಅರಿಬೇಕಪ್ಪ ನಿನ್ನನ್ನು ಅರಿಬೇಕು ಎಷ್ಟು ಜನ ಹೇಳ್ತೀರ ಮೋಶೆ ಹೇಳ್ದ ನಿನ್ನ ದಯೆ ನನಗೆ ದೊರಕೋದಾದ್ರೆ ನಿನ್ನ ದಯೆ ನನ್ನ ಮೇಲೆ ಇರೋದಾದ್ರೆ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಈ ತಿಂಗಳು ಆರಂಭಿಸಿದ ದಯೆಯಿಂದ ಮೋಶೆ ಮೋಶೆ ನನ್ನನ್ನು ನೇರವಾಗಿ ನೋಡಿ ಯಾರು ಬದುಕಲಿಲ್ಲ ಬಟ್ ನಾನು ನಿನಗೆ ನೀನ್ ನನ್ನನ್ನು ತೋರಿಸುವಂತ ಕೇಳ್ತಾ ಇದೀಯ ಬಾ ನಾನು ತೋರಿಸ್ತೀನಿ ಬಾ ನಾನು ತೋರಿಸ್ತೀನಿ ನನ್ನ ಸಮೀಪಕ್ಕೆ ಬಾ ಇಲ್ಲೊಂದು ಬಂಡೆ ಇದೆ ಆ ಬಂಡೆಯ ಸಂಧಿಯಿಂದ ನೀನು ಇಣುಕಿ ನೋಡುವಾಗ ಆ ಬಂಡೆ ಬೇರೆ ಯಾರು ಅಲ್ಲ ಆ ಬಂಡೆ ಒಂದು ಕುರಿತ 10:3 ಹೇಳಿರೋ ಪ್ರಕಾರ ಕ್ರಿಸ್ತನೇ ಆ ಬಂಡೆ ಕಣ್ಣುಗಳ ಮುಚ್ಚೋಣ ತುಂಬಿದ ಹೃದಯದಿಂದ ವಿತ್ ಗ್ರೇಟ್ಫುಲ್ ಆಟಿಟ್ಯೂಡ್ ಒಂದಿಗೆ ಗ್ರಾಟಿಟ್ಯೂಡ್ ತೋರಿಸ್ರಿ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನ ಒಳ್ಳೆಯದನ್ನ ಹಿಡಿದು ಬರೋದೆಲ್ಲದಕ್ಕೂ ಸ್ತೋತ್ರ ಹೇಳಿ ಇನ್ನೂ ಹೆಚ್ಚಾಗಿ ನಿನ್ನನ್ನು ಅರಿಬೇಕು ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ ಜನರನ್ನ ಆಶೀರ್ವದಿಸ್ತೇನೆ ವಚನ ನಿನ್ನದು ಇಲ್ಲಿಯವರೆಗೂ ಇಲ್ಲಿವರೆಗೂ ಏನ್ ನಡೀತೋ ಅದು ವಿಷಯ ಅಲ್ಲ ನಮ್ಮ ಮುಂದೆ ಇವರೊಂದೊಂದು ಹೆಜ್ಜೆ ಇವರೊಂದೊಂದು ಮಾರ್ಗದಲ್ಲೂ ನಿನ್ ಕೈ ಹಿಡಿದು ದಾರಿ ನಡೆಸು ನಗ ಅವರೋದಕ್ಕೆ ತಯಾರಾಗಿದ್ದೇವೆ ಏನ್ ಬಂದ್ರೂ ಸರಿ ನೀನ್ ನಮ್ಮನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದೀಯಾ ನೀನ್ ನಮ್ಮನ್ನು ಆರಿಸ್ಕೊಂಡಿದ್ದೀಯಾ ನಾನು ನಂಬಿರುವ ಆತನನ್ನ ನಾನು ಬಲ್ಲೆನು ಎಂದು ಪೌಲನು ಹೇಳಿದ ಹಾಗೆ ನಾವು ನಿನ್ನನ್ನು ಬಲ್ಲೆವು ಆಶೀರ್ವದಿಸು 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 ನಿನ್ನ ದಯೆ ಇವರ ಮೇಲಿರಲಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಜನ ಗಟ್ಟಿಯಾಗಿ ಹೇಳ್ರಿ ಮತ್ತೊಮ್ಮೆ ಹೇಳ್ರಿ ಮಗದೊಮ್ಮೆ ಹೇಳ್ರಿ